ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಬಾಡಿದ ನಂತರ ಸಣ್ಣದಾಗಿ ಬೆಂಡೆಕಾಯಿನ ಹೆಚ್ಚಿಕೊಂಡಿದ್ದೀನಿ ಅದನ್ನ ಈ ತರ ಬೇಯಿಸ್ಕೊಂಡ್ಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಇವತ್ತು ಜೀರಾ ರೈಸ್ ಮತ್ತೆ ದಾಲ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಈ ಕಡೆ ಜೀರಾ ರೈಸ್ ಮಾಡ್ತಾ ಇದ್ದೀನಿ ಜೀರಾ ರೈಸ್ ಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಕರಗಿದ ನಂತರ ಸ್ವಲ್ಪ ಜೀರಿಗೆ ಅದು ಸ್ವಲ್ಪ ಕೆಂಪಾದ ನಂತರ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲಿ ಇರೋ ಅಕ್ಕಿನೇ ಹಾಕ್ತಾ ಇದ್ದೀನಿ ಈಗ ಮತ್ತೆ ಬೆಂಡೆಕಾಯಿನ ಸ್ವಲ್ಪ ಹುರಿತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈ ಕಡೆ ಜೀರಾ ರೈಸ್ಗೆ ಅಕ್ಕಿನ ಹುರಿತಾ ಇದ್ದೀನಿ ಸ್ವಲ್ಪ ಹುರಿದು ಬಿಟ್ಟು ನೀರು ಹಾಕ್ತೀನಿ ನಾನು ಈ ಒಂದು ನೀರು ಕುಡಿಯೋ ಕಪ್ಪಲ್ಲಿ 1.5 ಲೋಟ ತಗೊಂಡಿದ್ದೀನಿ ಅದಕ್ಕೆ 3 ಲೋಟ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮಧ್ಯಾಹ್ನ ಏನಾದ್ರು ಸ್ಪೆಷಲ್ ಆಗಿರಲಿ ಅಂತ ಈಗ ಸ್ವಲ್ಪ ಟೊಮೆಟೋ ಒಂದು ಟೊಮೆಟೋನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಸ್ವಲ್ಪ ಕಲರ್ ಬದಲಾವಣೆ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಂತಾ ಇದ್ದೀನಿ ಈಗ ಕಲರ್ ಸ್ವಲ್ಪ ಬದಲಾಗಿದೆ ಈಗ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮುಂಚೆ ಹಾಕಿದ್ರೆ ಅದು ಸೀದ ಹೋಗುತ್ತೆ ಅಂತ ಸ್ವಲ್ಪ ಲೇಟ್ ಆಗಿ ಹಾಕಿದ್ರೆ ಚೆನ್ನಾಗಾಗುತ್ತೆ ನಾನು ಈ ಕಡೆ ದಾಲ್ ಮಾಡೋದಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ದಾಲ್ ಗೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಕರಿಬೇವು ಒಂದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಯಿತು ಕೆಂಪಾದ ನಂತರ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಬೆಂದಿದೆ ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಕಾಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಒಣಮೆಣಸು ಕೂಡ ಹಾಕಬಹುದು ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಂತಾ ಇದ್ದೀನಿ ನಾನು ಬೇಳೆ ಬೆಂದಿದೆ ನಾನು ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಎರಡನ್ನು ಮಿಕ್ಸ್ ಮಾಡಿದ್ದೆ ಈ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಮತ್ತೆ ಒಂದಸಲ ಇದರ ಮೇಲೆ ಒಗ್ಗರಣೆ ಹಾಕೋಬಹುದು ತಡಕನ ಇನ್ನೊಂದು ಸಲ ಕೊಡಬಹುದು ನಾನೇನು ಕೊಟ್ಟಿಲ್ಲ ಇವತ್ತು ಈಗ ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಅಷ್ಟೇನೆ ನಂತರ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ನಾನು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೃಪಾ ಮಲ್ಲ ನಾನು ಕೃಪಾ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ದಾಲ್ ಆಯಿತು ಚೀರಾ ರೈಸ್ ಆಯಿತು ಬೆಂಡಿ ಫ್ರೈ ಆಯಿತು ನೀವು ನೋಡ್ತೀನಿ ತೋರಿಸಿದ್ದೀನಿ ಇದು ತುಂಬಾ ಲೇಟ್ ಆಗುತ್ತಲ್ಲ ಅದಕ್ಕೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇಟ್ಟು ಹೋಗಿದ್ದೆ ನಾನು ಅವ್ರ ಮಗಳು ಕೈಯಾಡ್ತಾ ಇದ್ಲು ಬಂದ್ಬಿಟ್ಟು ನಾನು ಜೀರಾ ರೈಸ್ ಮಾಡಿದೆ ಅಲ್ಲ ಜೀರಾ ರೈಸ್ ಎರಡು ಒಟ್ಟಿಗೆ ಮಾಡ್ತಾ ಇದ್ದೆ ಇದನ್ನ ದಾಲ್ನ ಬೇಯಿಸಿಟ್ಟಿದ್ದೆ ಬೆಳಗ್ಗೆನೆ ಈಗ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತೆಳು ಇರುತ್ತೆ ಆಮೇಲೆ ಗಟ್ಟಿ ಆಗುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇವತ್ತು ಒಳ್ಳೆ ಸಾತ್ವಿಕ ಆಹಾರ ನಮ್ಮನೇಲಿ ನಾನು ಇದ್ರದ್ದು ರೆಸಿಪಿ ಪೂರ್ತಿ ಏನು ಶೇರ್ ಮಾಡಲ್ಲ ಯಾಕಂದ್ರೆ ಇದು ನಾನು ಅಷ್ಟು ಚೆನ್ನಾಗಾಗಲ್ಲ ನಾನು ಇದ್ರಲ್ಲಿ ಸ್ವಲ್ಪ ಎಲ್ಬೋರ್ಡ್ ನಮ್ಮನೆಯವ್ರು ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಒಂದಿನ ಮಾಡಿಸ್ತೀನಿ ಇವತ್ತು ತುಂಬಾ ಮಕ್ಕಳು ಕೇಳಿದ್ರು ಅಂತ ನಾನು ಮಾಡ್ತಾ ಇದ್ದೀನಿ ನಾನು ಯಾವತ್ತು ಮಾಡಲ್ಲ ದಾಲ್ ಅಲ್ಲ ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ ನಮ್ಮನೆಯವ್ರು ಮಾತ್ರ ನಿಜವಾಗ್ಲು ಹಿಂಗ್ ಮಾಡ್ತಾರೆ ಇದಕ್ಕೆ ಮತ್ತೆ ಅವರು ಮತ್ತೊಂದು ಒಗ್ಗರಣೆ ಹಾಕ್ತಾರೆ ನಾನು ಒಂದ್ ವಾರ ಉಪಯೋಗಿಸ್ತಾರೆ ಎಣ್ಣೆ ಅದು ಎಲ್ಲ ಇವ್ರು ಮೊದಲಿಗೆ ಉಪಯೋಗಿಸ್ತಾರೆ ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಕಂಜೂಸಿ ಮಾಡ್ತೀವಲ್ಲ ಜುಗಾಡ್ ಜುಗಾಡ್ ಮಾಡಿ ಮಾಡಿ ನಮ್ಗೆ ಅಷ್ಟು ಟೇಸ್ಟ್ ಬರಲ್ಲ ಇದಕ್ಕೆ ಅದು ಎಷ್ಟು ಹಾಕಿದ್ರು ಅಷ್ಟೇ ಅದು ಒಬ್ಬೊಬ್ಬರ ಕೈಯಲ್ಲಿ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಅಮ್ಮ ಅನ್ನೋ ಅಷ್ಟೇ ಅಮ್ಮನ ತರಾನೇ ಮಾಡ್ತೀನಿ ನಾನು ಅಡುಗೆನ ಆದ್ರೆ ನಂದೇ ಸ್ವಲ್ಪ ಟೇಸ್ಟ್ ಚೇಂಜ್ ಕೊಡುತ್ತೆ ಇದು ಅಷ್ಟೇನೆ ನಾನು ಯಾವಾಗ್ಲೂ ಬೇಳೆ ಒಂದು ಬೇಯಿಸಿರ್ತೀನಿ ಒಗ್ಗರಣೆ ಮಾತ್ರ ಇವರೇ ಹಾಕ್ಬೇಕು ತುಂಬಾ ದಿನ ಆಯ್ತು ಅವ್ರ ಅಡಿಗೆ ಮಾಡಿದೆ ಒಂದಿನ ಮಾಡಿಸ್ತೀನಿ ನೋಡೋಣ ಅವರಿಗೆ ಟೈಮ್ ಇಲ್ಲ ಇವತ್ತು ಬೆಳಗ್ಗೆ ಅದಕ್ಕೆ ನಮ್ಗೆ ವಾಕ್ ಮಾಡಲಿಲ್ಲ ಇವತ್ತು ಶೂಟಿ ಕೆಲಸ ಇದೆ ಯಾಕಂದ್ರೆ ಕಳೆ ತೆಗಿತಾ ಇದಾರಲ್ಲ ಅಲ್ಲಿಗೆ ಹೋದ್ರು ಹಾಗಾಗಿ ನಮ್ಗೆ ಅವರಿಗೂ ತಿಂಡಿ ಮಕ್ಕಳಿಗೆ ಎಲ್ಲ ಲೇಟ್ ಆಯ್ತು
ದುರ್ಗಾ ಟೈಮ್ ಏನ ಆಗಿಲ್ಲ ಇನ್ನು ನಾನು ಬೆಂಡೆಕಾಯಿ ಬೇಯ ಲೇಟ್ ಆಗುತ್ತಲ್ಲ ಅಂತ ಬೇಗ ಮಾಡಿಟ್ಟು ಹೋದೆ 11:30 ಅಷ್ಟೇ ಇನ್ನು ದಾಲ ಸ್ವಲ್ಪ ಮಾಡಿದ್ರೆ ದಪ್ಪ ಆಗುತ್ತೆ ಏನ್ರಿ ನಾನು ಸ್ವಲ್ಪ ಬಿಟ್ ಮಾಡಣ ಅಂದೆ ಅದು ಸ್ವಲ್ಪ ಗಟ್ಟಿ ಆಗಲಿ ದಾಲೆ ಬರ್ತಿಲ್ಲ ತಣ್ಣ ಅಡಿಗಡೆ ಇದೆ ಅಡಿಗಡೆ ಇದೆ ಅಂತ ಹೇಳಿದ್ರೆ ಇವನು ಈಗಲೇ ಊಟ ಮಾಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು ಬಿಡು ಆಮೇಲೆ ಊಟ ಮಾಡಬಹುದು ಅವನು ದಾಲು ಮತ್ತೆ ಅವನಿಗೆ ಅವನ ಫೇವರೇಟ್ ಇವತ್ತೆಲ್ಲ ಏನು ಮಗನೆ ಡ್ಯಾಡಿ ಮಾಡಿದ್ರಲ್ಲಿ ಒಂದು ಚಪಾತಿ ಇತ್ತು ಅದು ಅಕ್ಕ ಮಾಡ್ಸಿ ಇಟ್ಕೊಂಡಿದ್ಲು ನನಗೆ ಒಂದು ಚಪಾತಿ ಬೇಕು ಅಂತ ಹೇಳಿ ಈಗ ಅದರಲ್ಲಿ ಗಲಾಟೆ ಮಾಡಿ ಅವನು ಅರ್ಧ ಇಸ್ಕೊಂಡಿದ್ದಾನೆ ಇಷ್ಟ ಬೇಗ ಊಟ ಮಾಡ್ತಾ ಇದ್ದಾನೆ ಇನ್ನು 12 ಗಂಟೆ ಆಯ್ತು ಅಷ್ಟೇನೆ ತಡಿ ಮಗನೆ ಅದು ತಣ್ಣಗಾದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿದ್ಯಾ ಯಾರು ಮಾಡಿದ ಚೆನ್ನಾಗಿದೆ ಹೇಳ್ತೀನಿ ಯಾರು ಮಾಡಿದ ಚೆನ್ನಾಗಿದೆ ನಾ ಮಾಡಿದ ಚೆನ್ನಾಗಿರುತ್ತಾ ಡ್ಯಾಡಿ ಮಾಡಿದ ಚೆನ್ನಾಗಿರುತ್ತಾ ಇಲ್ಲ ನಿಜ ಹೇಳಬೇಕು ಸುಮ್ಮನೆ ಇಲ್ಲ ಇಲ್ಲ ಪ್ಲೀಸ್ ನಿಜ ಹೇಳು ಇಲ್ಲ 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 ಸುಳ್ಳು ಹೇಳ್ತಾನೋ ನಿಜ ಸುಳ್ಳು ಹೇಳ್ತಾನ ನನ್ನ ಹತ್ರ ಸುಳ್ಳು ಹೇಳ್ತಾನ ನಿಜ ಹೇಳು ನಾನು ವಿಡಿಯೋದಲ್ಲಿ ಹೇಳಿದ್ದೆ ಹೇಳು ಡ್ಯಾಡಿ ಮಾಡಿದ ಡ್ಯಾಡಿ ಮಾಡಿದ್ದೆ ಚೆನ್ನಾಗಿರುತ್ತೆ ಇಬ್ಬರದ್ದು ಚೆನ್ನಾಗಿರುತ್ತೆ ಅವನು ಯಾವಾಗೂ ಹಂಗೇನೆ ನಾನು ಹೇಳಿದ್ರೆ ಹಿಂಗಂತಾನೆ 12 ಗಂಟೆ ಆಯ್ತು ಬಿಗ್ ಬಾಸ್ ಶುರುವಾಯ್ತು ಬಿಸ್ಕೆಟ್ ತಿಂತೀನಿ ಹಪ್ಪಳ ತಿನ್ನ ನಾನು ಕಂಡೆ ಮತ್ತೆ ಯಾಕೆ ಅಂತ ಏನಾದರೂ ತಿನ್ನಬೇಕು ಅನ್ಸುತ್ತೆ ನಂಗೆ 12 ಗಂಟೆಗೆ ಬಿಸ್ಕೆಟ್ ಬಿಗ್ ಬಾಸ್ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಜೀರಾ ರೈಸ್ ಮತ್ತೆ ಬೆಂಡಿ ಫ್ರೈ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಾಕಲಿಲ್ಲ ಇವತ್ತು ದಾಲ್ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನಾನು ತೋರಿಸಿದ್ದೀನಲ್ಲ ನಾನು ಇನ್ನೊಂದ್ಸಲ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಈಗ ದಾಲ್ ಗಟ್ಟಿಯಾಗಿದೆ ನೋಡಿ ಈರುಳ್ಳಿ ಊಟ ತಾನೇ ಮನೆನಾ ಆ ಡ್ಯಾಡಿಗೆ ಫೋನ್ ಮಾಡಿದ್ರು ಯಾಕೆ ಬಂದಿಲ್ಲ ಇಷ್ಟೊತ್ತಾದ್ರು ಅಂತ ಊಟಕ್ಕೂ ಬಂದಿಲ್ಲಲ್ಲ ತಾನೇ ಮನೆನಾ ಹಾಳು ಮಾಡ್ತಾನೆ ತಾನೇ ಮನೆನಾ ಕ್ಲೀನ್ ಮಾಡ್ತಾನೆ ನಾನು ಅದನ್ನ ದಿವಾನನ ತೆಗೆಯೋಣ ಅಂತ ಇದ್ದೀನಿ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೀನಿ ಅಲ್ಲಿ ಮೊಬೈಲ್ ಓಡ್ತಾ ಕೂರೋದಕ್ಕೆ ಮಲಗ್ತಾನೆ ಆಮೇಲೆ ಇಲ್ಲ ಅಂದ್ರೆ ಊಟ ಊಟ ತಿಂಡಿ ಪ್ರತಿಯೊಂದು ಅದ್ರ ಮೇಲೆ ಆಗ್ಬೇಕು ಅವನಿಗೆ ಎರಡ್ ಕಡೆ ಕಿಟಕಿ ಇದೆಯಲ್ಲ ಊಟ ಮಾಡಕ್ಕೆ ಬೆಳಕು ಚೆನ್ನಾಗಿ ಕಾಣುತ್ತೆ ಅಂತ ಅವನಿಗೆ ನಾನು ಎರಡೆರಡು ಲೈಟ್ ಹಾಕೊಡ್ತೀನಿ ಎರಡು ಅಡುಗೆ ಮನೇಲಿ ಊಟ ಮಾಡು ಟಿವಿ ನೋಡೋದಕ್ಕೆ ಈಗ ಚೇರು ಎಲ್ಲ ತೆಗ್ದಿಟ್ಟಿದ್ದೀನಿ ಈಗ ದೂರ ಕೂರಿಸ್ತಾ ಇದ್ರೆ ಇವತ್ತು ಮತ್ತೆ ತಗೊಂಡೋಗಿದ್ದಾನೆ ಶೈ ಇಲ್ಲಿಡೋಗಿ ತಂದು ಪ್ಲೀಸ್ ಇವತ್ತು ನನ್ನ ಮಗಳು ಒಂದು DIY ಮಾಡಿದ್ದಾಳೆ ತೋರಿಸ್ತೀನಿ ಚೆನ್ನಾಗಾಗಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದು ಯಾರು ಕಮೆಂಟ್ ಅಲ್ಲಿ ಇದು ಏನು ಪಾಟ್ ಅಂತ ಇನ್ನೂ ಒಂದಕ್ಕೆ ಹಾಕಿದ್ದಾಳೆ ನಮ್ಮಲ್ಲಿ ಬೂರೆ ಮಗೆ ಅಂತ ಹೇಳ್ತೀವಲ್ಲ ಅದು ಅದು ಇದು ಬೂರೆ ದೀಪಾವಳಿ ಟೈಮಲ್ಲಿ ಬೂರೆ ಅಂತ ನೀರ್ ತುಂಬ್ತೀವಿ ಅದರದ್ದು ಮಗೆ ಇದು ಸುಮ್ನೆ ವೇಸ್ಟ್ ಆಗುತ್ತಲ್ಲ ವರ್ಷ ಬೇರೆ ಬೇರೆನೆ ತಗೋಬೇಕು ಈ ತರ ಮಾಡಿದ್ದಾಳೆ ಮಗಳು ಬಂದೆ ಇದಕ್ಕೂ ಒಂದು ಹಾಗೆ ಮಾಡಿದ್ದಾಳೆ ಬಂದೇ ಇರಪ್ಪ ಚೆನ್ನಾಗಾಗಿದೆ ಅಲ್ಲ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ನನಗೆ ತುಂಬ ದಿನದಿಂದ ಮಾಡಬೇಕು ಅನಿಸಿತ್ತು ಇವತ್ತು ಅವಳು ಮಣ್ಣೆಲ್ಲ ತುಂಬಿ ಮಾಡಿಟ್ಟಿದ್ದಾಳೆ ಆಗಿ ಬರ್ತಾ ಇದೆ ನನಗೂ ತುಂಬ ಇಷ್ಟ ಆಗಿ ಇದು ಏನದು ಟಾಮ್ ಅಂಡ್ ಜೆರಿ ಬಿಡು ಶ್ರೇಯ ರಾಮನ್ ಬಿಡು ಹೋಗಲಿ ಅವನು ಮಳೆ ಬರ್ತಾ ಇತ್ತು ಕಮ್ಮಿ ಆಯ್ತು ಅವನು ಎಷ್ಟು ಬುಟ್ಟಿ ಒಳಗೆ ಮಲಗ್ತಾ ಇಲ್ಲ ಬಂದು ಕಟ್ಟೆ ಮೇಲೆ ಮಲಗ್ತಾನೆ ಇಡೀ ಕಟ್ಟೆನ ಗಲೀಜು ಮಾಡ್ತಾನೆ ಮಧ್ಯಾಹ್ನ ಚಂದ ಅಂದ್ರೆ ಚಂದ ಮಳೆ ಬಂತು ಸಾಗವಾನಿ ಹೂ ಬಿಟ್ಟಿದೆ ಅದ್ರದ ಹೂವೆಲ್ಲ ಚಂದ ರೋಡ್ ಮೇಲೆ ಬಿದ್ದಿದೆ ಮನೆ ಕಲ್ಲಲ್ಲ ಅದು ಸಾಗವಾನಿ ಹೂವಿಂದು ಮೊನ್ನೆ ನಾನು ಡ್ಯಾಡಿ ಹೋದಾಗ ನೋಡಿದ್ವಿ ಅವಾಗ ಅನ್ನಿಸ್ತು ಚೆನ್ನಾಗಿದೆ ಹೋದ್ರೆ ತೋರಿಸ್ತೀನಿ ಹೊರಗೆ ಹೋಗಕ್ಕೆ ಇವತ್ತು ಯಾಕೋ ಮನಸ್ಸೇ ಇಲ್ಲ ಈ ನಾನು ವಿಡಿಯೋ ಮಾಡ್ತಾ ನೋಡ್ಲೇ ಇಲ್ಲ ಹಿಂದ್ಗಡೆಯಿಂದ ಹೆದರ್ಬೋದು ಎಷ್ಟು ಹೆದರದೆ ಅಂದರೆ ನಾನು ಬಾಗಿಲು ಫುಲ್ ತೆಗ್ದಿರಲಿಲ್ಲಲ್ಲ ಒಂದೇ ಸಲ ಬಂತು ನನ್ನ ಮಗ ನಗ್ತಾ ಇದ್ದಾನೆ
ಹೆದರ್ಲಿಲ್ವಾ? ನಾನ್ ಸ್ವಲ್ಪ ಹಿಂದ್ ನೋಡ್ದೆ, ನೀ ಹೆದರ್ಸೋ ನಾನು ಹೆದರ್ಕಂಡೆ. ಕಸ ಹೊಡಿ ಹೇಳ, ನಮ್ ರಾಮ ಹೇಗೆ ಹೋಗ್ತಾರೆ? ರಾಮ ಸಿಕ್ಕಂತಿಲ್ಲ. ಐಡಿಯಾ ಅಂದ್ರೆ ಐಡಿಯಾ, ನಮ್ ರಾಮಂದೇ ಐಡಿಯಾ. ಅಲ್ಲಿ ಸಾಕಾಗಲ್ದ ಗುಂಡಿ ತಗೊಂಡ್ಬಿಟ್ಟೈತೆ, ಗುಂಡಿ ತೆಗೆದು ಹೋಗ್ತಾ ಇದ್ದಾರೆ. ನಾವು ಒಂದೊಂದ್ಸಲ ಗೇಟ್ ತೆಗೆದು ಬಿಡ್ತೀವಿ, ಇಲ್ಲಾಂದ್ರೆ ಹಂಗೆ ಹೋಗೋದು ಯಾವಾಗೂ. ಇವತ್ತು ಬೇಗ ಬಂದಿದ್ದಾರೆ, ವಾಕ್ ಮಾಡ್ತಾ ಇದೀವಿ. ಬರುತ್ತೇನ್ರಿ, ಇದು ವಿಡಿಯೋದಲ್ಲಿ ತೋರಿಸ್ತೇನೆ, ಎಷ್ಟು ನೋಡ್ಬೋದು. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಲ, ಎಷ್ಟು ಚೆನ್ನಾಗಿ ಹೂ ಬಿದ್ದಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಮಲ್ಲಿಗೆ ಹೂ ಬಿದ್ದಂಗಾಗಿದೆ ಒಂಥರ. ಸಾಗುವಾನಿ ಮರ, ಟೀಕುಡ್ಡು, ಅದ್ರ ಮರ, ಅದ್ರ ಹೂ ಬೀಳುತ್ತೆ. ತುಂಬ ಚೆನ್ನಾಗಿ ಬಿದ್ದಿದೆ, ಆದರೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಅದು ಚೆನ್ನಾಗಿ ಕಾಣುತ್ತೆ. ನಮ್ಮ ರಾಮನ ಕಟ್ಟಾಕಿದ್ವಿ, ಅಣಬೆ ಎದ್ದಿತ್ತಲ್ಲ ಮೊನ್ನೆ, ಮತ್ತೆ ಹೋಗಿದ್ದಾರೆ ನೋಡೋದಕ್ಕೆ. ಅದು ಮೂರು ದಿನ ಹೇಳುತ್ತಂತೆ, ಒಂದೇ ದಿನ ಎದ್ದಿತ್ತು, ಆಮೇಲೆ ಎದ್ದಿರಲಿಲ್ಲ. ಅದು ನಾನಿವತ್ತು ಬಂದಿಲ್ಲ ನೋಡೋದಕ್ಕೆ. ಇದೆಯಾ? ಒಂದೆದ್ದಿದೆಯಂತೆ. ಅವತ್ತು ಮಾತ್ರ ಎಷ್ಟಿತ್ತಂದರೆ ಅದು ಸ್ವಲ್ಪ ಮಳೆ ಕಡಿಮೆ ಇದೆ, ಅದಕ್ಕೆ ವಾಕ್ ಬಂದಿದ್ದೀವಿ. Close till I get up, time is barely on our side. I don't wanna waste what's left. ಮನೆ ಹತ್ರ ಒಂದು ಸೇತುವೆ ಇದೆ, ಅಲ್ಲಿಗೆ ಬಂದಿದ್ದೀವಿ. ಎಷ್ಟು ನೀರು ಬಂದಿದೆ ಅಂತ ನೋಡೋದಕ್ಕೆ. ಅದು ಹಳೆಯ ಸೇತುವೆ ಆಗಿತ್ತು, ನಾವು ನಿಂತಿರೋದೀಗ ಹೊಸ ಸೇತುವೆ. ನಾನಿಲ್ಲಿ ಮ್ಯೂಸಿಕ್ ಕೂಡ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ನ್ಯಾಚುರಲ್ ಆಗಿರೋ ಮ್ಯೂಸಿಕೇ ಬರ್ತಾ ಇದೆ. ಹೋದ್ಸಲ ನೀರು ಎಲ್ಲಿ ತನಕ ಬಂದಿತ್ತಂದ್ರೆ ಇದು ತುಂಬಾ ಮೇಲ್ ಬಂದಿತ್ತು. ತುಂಬಾ ಅಂದ್ರೆ ಅದು ಹೇಳ್ಬಾರ್ದು. ಇದು ಜೋಗಕ್ಕೆ ಹೋಗುತ್ತೆ ನೀರು ಪೂರ್ತಿ. ಅದು ಹಳೆ ಸೇತುವೆ, ಇದು ಹೊಸದು. ನಮ್ಮನೆಯವರು ಆ ಕಡೆ ನಿಂತಿದ್ದಾರೆ, ನಾನು ಹೋಗ್ತೀನಿ. ನಾವು ನೋಡೋದಕ್ಕೆ ಬರ್ತಿದ್ವಿ ಅವಾಗ, ಇದಾದಾಗ. ಹೋದ್ಸಲ ಮಳೆ ಬಂದು ಜಾಸ್ತಿ ಆಗಿತ್ತು ನೀರೆಲ್ಲ ಅವಾಗ. ಸಖತ್ತಾಗಿದೆ ಇಲ್ಲಿ, ತೋರಿಸ್ತೀನಿ ಒಂದು ನಿಮಿಷ. ನೀರು ಹೋಗಿ ಹೋಗಿ ಸೌದಿರೋದು. ನಮ್ಮನೆಯಿಂದ ತುಂಬ ಹತ್ರ, ಒಂದೊಂದೂವರೆ ಕಿಲೋಮೀಟರ್ ಆಗುತ್ತೆ ಅಂದ್ರೆ ತುಂಬ ಹತ್ರ ಇದೆ. ಈ ನೀರು ಜೋಗಕ್ಕೆ ಹೋಗುತ್ತೆ, ಅದಕ್ಕೆ ಗೌಟೂರ್ ಹೊಳೆ ಅಂತ ಹೇಳ್ತಾರೆ. ಇದಾ ಗೌಟೂರ್ ಸೇತುವೆ, ಗೌಟೂರ್ ಹೊಳೆ
ಯಾಕಂದ್ರೆ ಗೌಟ್ರು ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ ಹೊಸ ಬ್ರಿಡ್ಜ್ ಇದೆ ನೋಡೋಣ ಇನ್ನೊಂದ ಸಲ ಎಲ್ಲ ಜಾಸ್ತಿ ಮಳೆ ಆಗುತ್ತಲ್ಲ ಅವಾಗ ಎಷ್ಟು ನೀರು ಬಂದು ಬರುತ್ತೆ ಅಂತ ತುಂಬಾ ಇನ್ ಫ್ಯಾಕ್ಟ್ ನೀವು ಲೆಕ್ಕ ಹಾಕಿದ್ರೆ ಎಬಿಸಿಡಿ ಅಂತ ಲೆಕ್ಕ ಹಾಕಿದ್ರೆ ಇದು ಎಬಿ ಅಷ್ಟೇ ಹರಿತಾ ಇರೋದು ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಹೋಗುತ್ತೆ ತುಂಬಾ ಇದು 5% ಹರಿತಾ ಇದೆ ಅಷ್ಟೇಗ ದೊಡ್ಡ ಮಳೆ ಆದಾಗ ತುಂಬಾ ನೀರು ಹೋಗುತ್ತೆ गुड पार्ट ನಾವೆಲ್ಲರೂ ಹೊಸನಗರ ಇರಬೇಕಾಗಿತ್ತು ಅವಾಗ ನಿಮಗೆ ಅಲ್ಲಿ ಜಾಗಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ನಮ್ಮನೆರು ಅಲ್ಲಿ ನೋಡದೇ ಇರೋ ಜಾಗನೇ ಇಲ್ಲ ಸಣ್ಣ ಪುಟ್ಟ ಮೂಲೆಯಲ್ಲಿ ಇರೋದಕ್ಕೆಲ್ಲ ನಾನು ನಮ್ಮನೆರು ಹೋಗ್ತಿದ್ವಿ ಎಷ್ಟು ಚೆನ್ನಾಗಿರೋದು ಒಂದಸಲ ಹೋಗಬೇಕಲ್ಲೇನ್ರಿ ಈಗ ಏನೇನಾಗಿದೆ ಏನ ಗೊತ್ತಿಲ್ಲ ಹಳೆಯ ಸೇತುವೆಗಳು ಎಲ್ಲ ನೋಡಿದ್ವಿ ಅಲ್ಲಿ ಬ್ಯಾಕ್ ವಾಟರ್ ಅಕ್ಯುಮುಲೇಟ್ ಆಗುತ್ತೆ ಸಮ್ಮರ್ಲಿ ಅದು ಕೆಳಡೆ ಹೋಗ್ಬಿಡುತ್ತೆ ಆ ಜಾಗಗಳಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆ ಹತ್ರನೇ ಸಿಗಂದೂರಿಗೆ ಹೋಗೋ ರೋಡ್ ಅನ್ಸುತ್ತಲ್ಲ ಅದು ಹಳೆ ಸಾಗರ ರೋಡ್ ನಾವಿರೋದಲ್ಲ ನಾವು ಹಳೆ ಸಾಗರ ರೋಡ್ ಅಲ್ಲಿ ಇದ್ವಿ ಮಾರಿಗುಡಿ ಕೆಳಗಿದ್ವಿ ಅಲ್ಲಿಂದ ಮುಂದೆ ಹೋದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ಅಲ್ಲಿ ಹೋಗಬೇಕು ನಾವು ಈಗ ಹೋಗದೇ ಇಲ್ಲ ಸಂಜೆ ಆದ ತಕ್ಷಣ ನಾನು ನಮ್ಮನೆಯವರು ಏನಾದ್ರು ತಿನ್ನೋದಕ್ಕೆ ತಗೊಳ್ಳೋದು ಮಕ್ಕಳನ್ನ ಕರ್ಕೊಂಡು ಹೋಗೋದು ಶ್ರೇಯಿ ಹುಟ್ಟಿದ್ಮೇಲೆ ನಾವು ಶ್ರೇಯಿ ಹುಟ್ಟಿದ್ಮೇಲೆ ಹೋಗೇ ಇಲ್ಲ ಯಾಕಂದ್ರೆ ಶ್ರೇಯಿ ಹುಟ್ಟಿದ್ಮೇಲೆ ನಾವು ಈ ಮನೆ ಕಟ್ಟಕ್ಕೆ ಶುರು ಮಾಡಿದ್ವಿ ನಾನು ಶ್ರೇಯಿ ಪ್ರೆಗ್ನೆಂಟ್ ಇರ್ತಾನೆ ಮನೆ ಕಟ್ಟಕ್ಕೆ ಶುರು ಮಾಡಿದ್ದು ಶ್ರೇಯಿ ಏನು ಹೊಸನಗರದವನಿಗೆ ನೆನಪಿಲ್ಲ ಒಂದೊಂದುವರೆ ತಿಂಗಳು ಅಲ್ಲ ಒಂದೂವರೆ ವರ್ಷದ ಮಗು ಅವನು ಇಲ್ಲಿಗೆ ಬಂದ್ಬಿಟ್ವಿ ನಾವು ನನ್ನ ಮಗಳಿಗೆ ಮಾತ್ರ ಕರ್ಕೊಂಡು ಹೋಗ್ತಾನೆ ಇದ್ವಿ ಯಾವಾಗಲೂ ಅಲ್ಲೊಂದು ಐಬಿ ಇದೆ ಐಬಿ ಅಂತೂ ನಮ್ಮದು ಫೇವ್ರೇಟ್ ಸ್ಪಾಟ್ ನಮ್ಮದು ಐಬಿ ಹತ್ರ ನಾನು ನಮ್ಮನೆಯವರು ಕುತ್ಕೊಂಡು ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅವಾಗ ಅವರು ಊರಿಂದ ಬೇಗ ಬರ್ತಿದ್ರು ಇಷ್ಟು ಕೆಲಸನೂ ಇರ್ತಿರ್ಲಿಲ್ಲ ಈಗ ಅವರು ತುಂಬಾ ಬಿಜಿ ಆಗಿದ್ದಾರೆ ನಾನು ಫ್ರೀ ಆಗಿದ್ದೀನಿ ಅವರಿಗೆ ಟೈಮ್ ಇಲ್ಲ ನಾನು ವ್ಲಾಗ್ ಮಾಡ್ತಾ ಕಾರ್ ಎಲ್ಲ ಬಂದ್ರೆ ನನ್ನನ್ನೇ ನೋಡ್ತಾರೆ ನನಗೊಂಥರ ಹಿಂಸೆ ಆಗುತ್ತೆ ವಾಪಸ್ ಹೊರಟ್ವಿ ನಾವೀಗ ಮನೆಗೆ ಸಂಜೆ ಆಯ್ತಲ್ಲ ಹೊಸನಗರ ಹೋದಾಗ ಇನ್ನೊಂದು ದಿನ ತೋರಿಸ್ತೀನಿ ಯಾವಾಗಾದ್ರೂ ಮಳೆಗಾಲದಲ್ಲೇ ಹೋದ್ರೆ ಸೂಪರ್ ಆಗಿದೆ ಹೊಸನಗರ ಚೆಕ್ ಡ್ಯಾಮ್ ಅಂತಾರೆ ಅದು ಅದಕ್ಕ ಸಣ್ಣದು ನೀರು ನಿಂತಿದೆ ಎಲ್ಲ ಕಡೆ ಚೆನ್ನಾಗಿದೆ ಗೊತ್ತಾ ನಾವೆಲ್ಲ ಸಣ್ಣ ಮಕ್ಕಳು ಇರ್ತಾ ಮನೆ ಫುಲ್ ಹೋಗಿ ಗಿಜ ಗಿಜ ಅಂತಿದೆ ಅವ್ರ ಡ್ಯಾಡಿ ಅಡುಗೆ ಮಾಡ್ತಿದಾರಲ್ಲ ವಾವ್ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ದೇವ್ರ ದೀಪದ್ದು ಎಣ್ಣೆ ಗಟ್ಟಿಯಾಗಿತ್ತು ಸ್ವಲ್ಪ ಕುಕ್ಕರ್ ಹತ್ರ ಇಟ್ಟಿದ್ದೀನಿ ಬಿಸಿ ಇದು ಒಂದು ನಿಮಿಷ ತೋರಿಸ್ತೀನಿ ನಮ್ಮನೆಯವ್ರು ಹೆಚ್ಚದನ್ನು ತೋರಿಸ್ಬೇಕಂತೆ ಚಾಕು ಚೆನ್ನಾಗಿಲ್ಲ ಅದು ಅದು ತಗೋಬೇಕಿತ್ತು ವೈಟ್ ರೆಡ್ ಚೆನ್ನಾಗಿ ಹಚ್ತಾರೆ ಮಕ್ಕಳು ಫೇವ್ರೇಟ್ ಮಾಡಿಸ್ಕೊತಾ ಇದ್ದಾರೆ ಅದಕ್ಕೆ ನಮ್ಮನೆಯವರು ರೈಸನ್ನು ಮಿಕ್ಸ್ ಮಾಡ್ತಾರೆ ಸ್ವಲ್ಪ ಮ್ಯಾಗಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮನೆಯವರೇ ಇನ್ವೆನ್ಷನ್ ಮಾಡಿರೋ ಈ ರೆಸಿಪಿ ಇದು ಬೇಕಾದ್ರೆ ಕಮೆಂಟಲ್ಲಿ ಕೇಳಿ ಅವ್ರು ಹೂ ಅಂದರೆ ನಾನು ತೋರಿಸ್ತೀನಿ ಯಾರೋ ಒಂದ್ಸಲ ಒಂದು ಕಮೆಂಟಲ್ಲಿ ಬಂದಿತ್ತು ನೀವು ಮ್ಯಾಗಿ ಅಡ್ವರ್ಟೈಸ್ ಕೊಡ್ತೀರಾ ಅದು ತುಂಬ ಅನ್ಹೆಲ್ದಿ ಫುಡ್ ಅಂತ ಏನು ಮಾಡೋಕ್ಕಾಗಲ್ಲ ಮಕ್ಕಳು ತಿಂತಾರಲ್ಲ ಒಂದೊಂದ್ಸಲ ಕೊಡಬೇಕಾಗುತ್ತೆ ಅದರ ಜೊತೆ ಸ್ವಲ್ಪ ಹೆಲ್ದಿ ಆಗಿರೋದು ತರಕಾರಿ ಮತ್ತೆ ನಾವು ರೈಸನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಅದಕ್ಕೇನೆ Hold me close till
till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.